ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಲೆಕ್ಚರರ್ ಪಲ್ಲವಿ ಹಿಯರ್. ಇವತ್ತಿನ ಒಂದು ವೀಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಸೋಷಿಯೋಲಜಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ 10 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಆ್ಯಂಡ್ 5 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಎಂಡಲ್ಲಿ ನಿಮಗೆ ಕ್ವಶನ್ ಪೇಪರ್, ಒಂದು ಮಾಡೆಲ್ ಕ್ವಶನ್ ಪೇಪರ್ PDF ಲಿಂಕ್ ಇದೆ, ಅದನ್ನು ಕೂಡ ನೀವು ವಾಚ್ ಮಾಡಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಬೋರ್ಡಿಂದ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ, ಆ್ಯಸ್ ಇಟ್ ಈಸ್ ಇದೆ. ಅಲ್ಲಿ ನಿಮಗೆ ನೀಟಾಗಿ ಕಾಣಲ್ಲ ಅಥವಾ ಇಂಪಾರ್ಟೆಂಟ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಜಸ್ಟ್ ಇಲ್ಲಿ ನಾನು ರಿಟರ್ನ್ ಫಾರ್ಮಲ್ಲಿ ಕೊಡ್ತಾ ಇದ್ದೀನಿ. ಈ ಒಂದು ಕ್ವಶನ್ಸಿಗೆ ನೀವು ಪ್ರಿಪೇರ್ ಆಗೋದು ತುಂಬಾ ಒಳ್ಳೆಯದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬಾ ಇಂಪಾರ್ಟೆಂಟು 10 ಮಾರ್ಕ್ಸಿನ ಕ್ವಶನ್, ಓಕೆನಾ? ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅವರು 2 ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಬೇಕು, ಆನ್ಸರ್ ಮಾಡಬೇಕು ಅಂತ ಕೇಳಿರ್ತಾರೆ. ಪ್ರತಿ ಪ್ರಶ್ನೆಗೂ ಕೂಡ 8 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ, ಓಕೆ? ಇವಾಗ ಏನು ಮಾಡಿರಿ, ಇಂಪಾರ್ಟೆಂಟ್ ಕ್ವಶನ್ಸನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಯಾವುದಾದರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಯಾವುದಾದ್ರು ಇಂಪಾರ್ಟೆಂಟ್ ಕ್ವಶನ್ನು, ಭಾರತದಲ್ಲಿ ವೈವಿಧ್ಯತೆಯನ್ನು ವ್ಯಾಖ್ಯಾನಿಸಿ ಮತ್ತು ವೈವಿಧ್ಯತೆಯ ಅಂಶಗಳನ್ನು ಬರೆಯಿರಿ. ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ ಮತ್ತು ಲಕ್ಷಣಗಳನ್ನು ವಿವರಿಸಿ. ಅಸ್ಪೃಶ್ಯತೆಯನ್ನು ನಿವಾರಿಸುವಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರರ ಪಾತ್ರವನ್ನು ವಿವರಿಸಿ. ಸಮುದಾಯ ಅಭಿವೃದ್ಧಿ ಯೋಜನೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯಿದೆ ಮಹತ್ವ ವಿವರಿಸಿ. ಕರ್ನಾಟಕ ಜನಸಂಖ್ಯಾ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿ. ಆಂಗ್ಲರ ಆಳ್ವಿಕೆಯ ಕಾಲದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಆದ ಬದಲಾವಣೆಗಳನ್ನು ವಿಶ್ಲೇಷಿಸಿರಿ. ಭಾರತದಲ್ಲಿ ಕೈಗೊಳ್ಳಲಾದ ಬುಡಕಟ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ವಿವರಿಸಿ. ಗ್ರಾಮ ಸಮುದಾಯ ಎಂದರೇನು ಲಕ್ಷಣಗಳನ್ನು ವಿವರಿಸಿ. ಇದು 10 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸು. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬರೋದಾದರೆ, ನಾನಿವಾಗ ಜಸ್ಟ್ ನಿಮಗೆ ಕೊನೆ ಮೈನ್ ಏನಿದೆ, 6th ಮೈನ್, ಓಕೆನಾ? 6th ಮೈನಲ್ಲಿ ಇಂಪಾರ್ಟೆಂಟ್ ಕೇಳೋದು ಯಾವುದು ಅಷ್ಟನ್ನು ಮಾತ್ರ ಹೇಳಿದ್ದೀನಿ. ನಿಮಗೆ ಎಲ್ಲ ಮೈನಲ್ಲೂ ಏನು 5 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಅಷ್ಟು ನಿಮಗೆ ಒಟ್ಟು 3 ಮೈನಲ್ಲಿ 5 ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರಲ್ವಾ. 4 ಕ್ವಶನ್ಸಿಗೆ ಒಂದು ಸಲ 5 ಮಾರ್ಕ್ಸಿಗೆ ಆನ್ಸರ್ ಮಾಡಿ, ಇನ್ನೊಂದು ಸಲ 4 ಕ್ವಶನ್ಸಿಗೆ ಮಾಡಿ, ಎಂಡಲ್ಲಿ 2 ಕ್ವಶನ್ಸಿಗೆ ಮಾಡಿ ಅಂತ ಹೇಳಿಕೊಂಡು ನಿಮಗೆ ಕೇಳ್ತಾರೆ. ಹಾಗಾಗಿ ನಿಮಗೆ ಎಲ್ಲ ರೀತಿಯ 5 ಕ್ವಶನ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಬೇಕು, ನಾನು ಎಲ್ಲ ಮೈನ್ದು ಕೊಡ್ತೀನಿ. ಇಲ್ಲಿ ಲಾಸ್ಟ್ ಮೈನ್ ನಿಮಗೇನು 2 ಕ್ವಶನಿಗೆ ಆನ್ಸರ್ ಮಾಡಿ, ಪ್ರತಿಯೊಂದಕ್ಕೂ 5 ಅಂಕ ಅಂತ ಇರುತ್ತಲ್ಲ, ಅದನ್ನು ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಿರೋದು, ಓಕೆನಾ? ಯಾವುದು ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ. 6th ಮೈನ್, ಓಕೆ? ಭಾರತೀಯ ಬುಡಕಟ್ಟುಗಳ ಭೌಗೋಳಿಕ ಹಂಚಿಕೆಯನ್ನು ವಿವರಿಸಿ. ನರಸಿಂಗನವರ್ ಅವಿಭಕ್ತ ಕುಟುಂಬದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಮಲಪ್ರಭಾ ಹೋರಾಟಕ್ಕೆ ಸಹಾಯಕವಾದ ಅಂಶಗಳನ್ನು ವಿವರಿಸಿ. ಕರ್ನಾಟಕದ ಹಿಂದುಳಿದ ವರ್ಗಗಳ ಹೋರಾಟದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಸಂಪೂರ್ಣಾನಂದ ಸಮಿತಿಯ ಸಲಹೆಗಳನ್ನು ವಿವರಿಸಿ. ಸ್ವತಂತ್ರ ನಂತರ ದಲಿತ ಚಳುವಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಸೊ ಇದಿಷ್ಟು ಕೂಡ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್, ಓಕೆನಾ? ನೆಕ್ಸ್ಟ್ ಯಾವ ಕ್ವಶನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ, ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.